ಎಲ್ಲರಿಗೂ ನಮಸ್ಕಾರ. ಚುಕ್ಕಿ ಮೋಡ ಚಂದ್ರ ಇದ್ರೆ ಅದು ಬಾನಂಗಳ, ಅಪ್ಪ ಅಮ್ಮ ಮಗು ಇದ್ರೆ ಅದು ಮನೆ ಅಂಗಳ, ಆರತಿ ಅಮರೀಶ್ ಶ್ರೀನಾಥ್ ಅವ್ರು ಇದ್ರೆ ಅದು ಶುಭ ಮಂಗಳ, ನಾನು ನೀವು ನಗು ಇದ್ರೆ ಅದೇ ಮಜಾ ಅಂಗಳ. ಇದು ಮಜಾ ವಾತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು ಜೋರು. ಅಂಗಳದಲ್ಲಿ ಮಂಗಳವಾಗ್ಲಿ ಅಂತ ಹೇಳ್ತಾ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ನೋಡೋಕೆ ಮುದ್ದು ಪೋರಿ ಮಾಡ್ತಾರೆ ಕನಸುಗಳ ಚೋರಿ, ಇವರು ಸುಮ್ನೆ ಕೂತಿದ್ರು ಅದೇ ಒಂದ್ ಸ್ಟೋರಿ, ಇವರ ಕೆನ್ನೆ ಅಂತೂ ಪಾನಿ ತುಂಬಿರೋ ಪೂರಿ, ಇವರೇ ನಮ್ಮ ರಾಜ್ಕುಮಾರಿ ರಾಜಿ. ವೆಲ್ಕಮ್. ಥ್ಯಾಂಕ್ ಯು. ಇನ್ನು ದಸರಾಗೆ ಭೂಷಣ ಅರ್ಜುನ ಹೊರುವ ಅಂಬಾರಿ, ಅಷ್ಟೇ ಅದ್ದೂರಿಯಾಗಿದೆ ಸಂಗೀತದ ಇವರ ಸವಾರಿ, ಇವರ ಚೆಲುವೆಗೆ ಸರಿಸಾಟಿ ಯಾರಿ, ಇವರೇ ನಮ್ಮ ಮಜಾ ಭಾರತದ ರೂವಾರಿ ಗುರುಜಿ. ನಿಮಗೂ ಕೂಡ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಎಲ್ರು ಕರೆದಾದ್ಮೇಲೆ ಕಾಯೋದ್ ಬೇಡ ಬೇಡ, ಬನ್ನಿ ನೋಡ್ಕೊಬೋಣ ಇದನ್ನ ಮೊದಲನೇ ಸ್ಕಿಟ್ ನ. ನಮ್ ಜಗ್ಗಪ್ಪ ಹುಡುಗಿರಿಗೆ ಬೈತಾನೆ, ಕಾಲೆಳಿತಾನೆ ಅಂತೆಲ್ಲ ಆರೋಪ ಮಾಡ್ತೀವಲ್ಲ ನಾವು, ಇವತ್ತು ಒಂದು ಹೊಸ ಅವತಾರನೇ ನೋಡ್ತೀರಾ. ಯಾಕಂತ ಅಂದ್ರೆ ಇವತ್ತು ಅವನ್ ತಂಗಿ ಬಂದಿದ್ದಾಳೆ, ಇವತ್ತು ಜಗಪ್ಪನೆ ಬೇರೆ ಅವನ್ ಸ್ಕಿಟ್ಟೇ ಬೇರೆ. ಮುತ್ತಣ್ಣ ಪೀಪಿ ಬೂದುವ ಆಕ್ಚುಲಿ ಅಪ್ಪಾಜಿ ಅವ್ರು ಒಂದು ಮಾತೇಳಿದ್ರು, ಜಬ್ಬರ್ ಮೇ ಬಂಪರ್ ತಂಗಿ ಮದುವೆನ ಯಾವತ್ತು ಚೆನ್ನಾಗಿ ಮಾಡಬೇಕು ಅಂತ, ಅದು 100% ಸತ್ಯ ಸರ್. ಅದಕ್ಕೆ ನನ್ನ ತಂಗಿ ಮದುವೆನ ನಾನು ನಿನ್ನೆ ಗ್ರ್ಯಾಂಡ್ ಆಗಿ ಮಾಡಿದ್ದೀನಿ ಸರ್. ಸರ್ ಎಲ್ಲರೂ ಗಂಡನ್ನ ಹುಲಿ ತರ ಇರ್ಬೇಕು, ಸಿಂಹದ ತರ ಇರ್ಬೇಕು, ಅವನ್ ಹಂಗಿರ್ಬೇಕು ಹಿಂಗಿರ್ಬೇಕು, ಲಕ್ಷಾಧೀಶ್ವರ ಕೋಟ್ಯಾಧಿಪತಿ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ನಾನು ನನ್ನ ತಂಗಿಗೆ ಇಷ್ಟ ಆಗೋನು ಹಾಗೂ ನನಗೆ ಇಷ್ಟ ಆಗೋನ್ನ ಹುಡುಕಿದೀನಿ ಸರ್. ಅವನು ಸಾಮಾನ್ಯದವನಲ್ಲ, ಅವನು ಆಡಕ್ಕೆ ಅಂತ ನಿಂತ್ಕಂಡ್ರೆ ನಿಮಗ್ ಶಿಷ್ಯ, ಅವನು ಡ್ಯಾನ್ಸ್ ಆಡಕ್ಕೆ ಅಂತ ನಿಂತ್ಕಂಡ್ರೆ ಮೈಕಲ್ ಜಾಕ್ಸನ್ ಅವನಿಗ್ ಶಿಷ್ಯ. ಒನ್ ಅಂಡ್ ಓನ್ಲಿ ಕರ್ನಾಟಕದ ಮಾಸ್ಟರ್ ಪೀಸ್ ಬಾವಾ. ಇದಕ್ಕೆ ಏನ್ ಬಾ ಅಂತಂದ್ರೆ ಬೆಳೆ ಬೆಳಗ್ಗೆ ತನ್ನ. ನೀನ್ ಯಾರು? ನೀನ್ ಡ್ಯಾನ್ಸರ್? ಡ್ಯಾನ್ಸರ್ ನೀನು, ಸಿಂಗರ್ ನೀನು? ಹೇ ಯು 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 ನೋ ಐ ಪ್ಲೇ ಇನ್ ಒನ್ ಡ್ಯಾನ್ಸ್ ಅಂಡ್ ಸಾಂಗ್ ಇಟ್ ಇಂಗ್ಲಿಷ್ ಪ್ರಾಬ್ಲಮ್. ಓಕೆ ಓಕೆ ನೋ ಪ್ರಾಬ್ಲಮ್, ಯು ಸಿ ಐ ವಿಲ್ ಡ್ಯಾನ್ಸ್. ಒನ್ ಸೆಕೆಂಡ್ ನಾಟ್ ಪ್ಲೇ. ಏನ್ ಡ್ಯಾನ್ಸು, ಏನ್ ಕಣ್ಣು ತುಂಬ್ಕೊಂಡ್ಬಿಟ್ಟೆ. ಸೂರಿ ಸಖತ ಕಟ್ ಮಾಡಿದ್ದೆ. ಸೂರ್ಯ ಅಲ್ಲ ಕಣ ಸಾಂಗ್ ಹೇಳಿದ್ದು, ನಾನ್ ಇದೇ ಮೈಕಲ್ ನಾನು ಹೇಳಿದ್ದು. ಹೌದಾ? ನಿನ್ ನಂಬಿಕೆ ಬತ್ತಲ್ಲೇನ ಸೂರ್ಯ ಇರು ಅವ್ನ ಆಡ್ತಾನೆ. ಏ ಸೂರ್ಯ ಅಲ್ಲಪ್ಪ ನಾನು ಹೇಳ್ತೇನೆ ಸೂರ್ಯ, ಸುಮ್ನೆ ಅದೇ ಮೇಲೆ ಇವ್ನು ನಂಬ್ತಾನೆ ಇಲ್ಲ, ನಂದೇ ವಾಯಿಸ್ಕೊಳೋದು. ಹೌದಾ? ನೀವೇ ನನ್ನ ತಾಯಿ ತಂದೆ. ಏ ಮಾದೇಶ್ವರ ಅಯ್ಯಪ್ಪ, ನೀನ್ ಒಂಥರ ಲೋಪರ್ ನನ್ ಮಗ. ಏನಂದ ಸೂಪರ್ ನನ್ ಮಗ ಹಾಕೋದೆ. ಇಲ್ಲಿವೆ ನಾನ್ ನಿನ್ಗೆ ಬಾವಾ ಅಂತ ಕರೆಯಲ್ಲ, ನಾನು ಮತ್ತೆ ಮಾದೇಶ್ವರ ಅಂತಾನೆ ಕರಿತೀನಿ. ನಾನು ನಿಮ್ಗೆ ಬಾವಾ ಅಂತ ಕರೆಯಲ್ಲ,
ಏನಂತ ಕರೀತೀನಿ ನನಗೆ ಅಲ್ಲ ಕಣೋ, ಮದ್ವೆಗೆ ನಿನ್ ತಂಗಿಯಲ್ಲಿ ಕರಿಯ ಕರಿತೀನಿ, ಕರಿತಾ ಇರ್ತೀನ. ಯಾರಲ್ಲಿ ಬನ್ನಿಲೆ? ಯಾರಲ್ಲಿ ಅಂದ್ರೆ ನಾವು ಒಪ್ಕೊಳ್ಳಲ್ಲಪ್ಪ, ತಂಗ್ಯವ ಅಂತ ಕರಿ. ತಂಗ್ಯವ? ಹಲೋ, ಬರೀ ತಂಗ್ಯವಲ್ಲ, ನನ್ ತಂಗಿ ಸುಸ್ಮಿತಾ ಅಂತ ಕರಿ. ಕರಿಯೋ, ಕರಿ. ನನ್ ತಂಗಿ ಎನರ್ಜಿ ಇರ್ಬೇಕು, ನನ್ನ ತಂಗಿ ಸುಸ್ಮಿತಾ ಬಾರೇನ್. ಹೇಗೆ ಬೇಡ? ಏನ್ ಬೇಡ? ನನ್ನ ತಂಗಿ ಬಾ ಸುಸ್ಮಿತಾ ಹೇಳು. ಹೇಳಿಲ್ವ? ನನ್ ಮಗ ಒಂದ್ ಸ್ಕಿಟ್ ಅಲ್ಲಿ ಯಾವ್ದೋ ಒಂದ್ ವಿಷಯ ಹಿಡ್ಕೊ ರೂಪ್ತಾ ಇದ್ದ. ಇವತ್ ತಂಗಿಯನ್ನ ನಿಡ್ಕೊ ನಾ ರೂಪ್ತೀನಿ. ಕರಿ 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 ಕರಿ. ತಂಗಿ ಸುಸ್ಮಿತಾ ಬಾರವ. ಅಯ್ಯಪ್ಪ, ಈ ಒಂದು ಅಣ್ಣ ತಂಗಿ ನೋಡಕ್ಕೆ ನನಗಲ್ಲ ಬ್ರಹ್ಮನಿಗೂ ಖುಷಿ ಆಗ್ತಾ ಇದೆ. ಅಪ್ಪ ತೆಗೆವ ಅಣ್ಣಯ್ಯ, ನೀ ಏನ್ ತಲೆ ಕೆಡಿಸ್ಕೋಬೇಡ. ನಾನ್ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ನೋ ಅಷ್ಟು ಚೆನ್ನಾಗಿ ನನ್ನ ಮಾದೇಶ್ವರ ನೋಡ್ಕೊತಾನೆ. ಏ, ನಿನ್ ತಂಗಿ ಅಂದ್ರ ಮೇಲೆ ಚೆನ್ನಾಗಿ ನೋಡ್ಕೊಂಡೇ ಇರ್ತೀನಿ ಗುರು, ನೋಡ್ಕೋತೀನಿ. ಆಯ್ತು ಮಾದೇಶ್ವರ. ಅಂದಾಗೆ ಅವರು ನಮ್ಮ ಮಾವ. ನಮಸ್ಕಾರ, ಚೆನ್ನಾಗಿದ್ದೀರಾ? ಮಾತಾಡಲ್ಲ. ಅವ್ರ ಮಾತ್ ಕಮ್ಮಿ ಕೆಲ್ಸ ಜಾಸ್ತಿ. ಅವಾಗ ಒಂದೊಂದ್ ಮಾತಾಡ್ತೀರಿ ಸರ್, ಏನಾರ. ಸರಿ ಮಹೇಶ್ವರ. ಮೈಕ್ ಹಾಕಿಲ್ವ? ಹಾಕಿದಾನೆ. ಮೈಕ್ ಹಾಕಿದಾರೆ, ಡೈಲಾಗ್ ಕೊಟ್ಟಿಲ್ಲ ಅಷ್ಟೇ. ಸರಿ ಮಹೇಶ್ವರ, ನನ್ ತಂಗಿನ ಜೋಪಾನವಾಗಿ ನೋಡ್ಕೊ. ಅಯ್ಯೋ ಜಗಪ್ಪ, ಅಲ್ಲ ಅಮ್ಮ ಸಾಮ್ರಾಣಿ, ನಿನ್ ತಂಗಿನ ಜೋಪಾನವಾಗಿ ನೋಡ್ಕೋತೀನಿ. ಓಕೆ, ತಂಗ್ಯವ ಅಣ್ಣಯ್ಯ ಬಾಯ್. ಬಾಯ್ ತಂಗಿ. ಬದಾಯ್ದಾ, ಟಾರ್ಚರ್ ಅಂದ್ರೆ ಇದು ಗೊತ್ತಾಗ್ಬೇಕು ಟಾರ್ಚರ್ ಏನು ಅಂತ. ರಿಯಲ್ ಆಗಿರ್ಬೇಕು. ಅಂದಂಗ್ ನಿಂಗ್ ಅಣ್ಣ ಅಂದ್ರೆ ಅಷ್ಟೊಂದ್ ಪ್ರೀತಿನಮ್ಮ? ಅಯ್ಯೋ ನಮ್ಮ ನಮ್ಮಣ್ಣಂಗ್ ನನ್ ಮೇಲೆ ಪ್ರಾಣ. ನಾನ್ ಒಂದ್ಸಲ ಚಿಕ್ಕೋಳಿರ್ಬೇಕಾದ್ರೆ ಡ್ಯಾಮ್ ಅಲ್ಲಿ ಬಿದ್ದೋಗ್ಬಿಟ್ಟಿದ್ದೆ. ನಮ್ಮಣ್ಣ ನನ್ನ ಕಾಪಾಡಕ್ಕೋಸ್ಕರ ನೀರನ್ನ ತೋಡ್ಬಿಟ್ಟಿದ್ದ. ನೀರ್ನೆಲ್ಲ ತೋಡಿ ಹಿಚ್ಚಿಗೆ ಹಾಕ್ಬಿಟ್ಟಿದ್ನ. ಅಲ್ಲಿ ಬೇರೆಯವ್ರಿಗೆ ಏನಾಗ್ಬಿಟ್ಟಿಲ್ಲ? ಯಾಕಾಗಿಲ್ಲ, ಎರಡು ಊರೇ ಕೊಚ್ಕೊಂಡ್ ಹೊಟ್ಟೋಯ್ತು. ಎರಡು ಊರು? ನೀ ಎಲ್ಲಾರು ಅರಬ್ಬಿ ಸಮುದ್ರಕ್ಕೆ ಬಿದ್ಬಿಟ್ಟಿದ್ಯಾ? ನಿಮ್ಮ ಅಣ್ಣ ನಿನ್ನನ್ನು ಕಾಪಾಡೋ ಹುಚ್ಚಲ್ಲಿ ನೀರ್ನ ತೆಗೆದು ಇಂಡಿಯನ್ ಮೇಲೆ ಹಾಕಿ ಇಂಡಿಯನೇ ತೊಳ್ಕೊಬಿಟ್ಟ ತತ್ಲಗೆ. ಖಂಡಿತ ಮಾಡ್ತಾನವ. ಸರಿ ಸರಿ, ಒಳಗ್ ನಡಿ. ಮದ್ವೆ ಅಂತ ಭಾರಿ ಖುಷಿಲ್ಲ ಅವಳೆ. ಪುರೋಹಿತರು ಹೇಳಿದ್ದಾರೆ ಸರ್ 24 ಗಂಟೆ ಏನು ಇಲ್ಲ, ಬೇಜಾರು. ಇರ್ಲಿ, 24 ವರ್ಷನೇ ಕಾದಿದ್ದೀನಿ, 24 ಗಂಟೆ ಕಾಯಲ್ವಾ, ಆಮೇಲೆ ಕುದುರೆ ಪಳಗಿಸ್ತೀನಿ. ಬೆಳಗಾಗ್ಬಿಟ್ಟಿದೆ ಹಂಗಾದ್ರೆ 12 ಗಂಟೆ ಮಾತ್ರ. ಸರಿ ಸರಿ. ಏನ್ರೀ ಕುದುರೆಗೆ ರಮ್ ತಗೊಂಡ್ ಬಂದ ಒಂದ್ ಲೋಟ ಟೀ ತಗೋಬರೆ. ಸರಿ ಆಯ್ತು ಮಹೇಶ್ವರ. ಏಯ್, ನೀವ್ ಮನೆಗ್ ಹೋಗಿಲ್ವೇನೋ? ನನ್ನ ತಂಗಿ ಅಂದ್ರೆ ನನಗೆ ಪ್ರಾಣ ಅಲ್ವಾ, ಅವ್ಳು ನೋಡ್ದೆ ನನ್ ಕೈಲಿ ಇರಕ್ ಆಗ್ದೆ ಅದಕ್ಕೆ ಬಂದ. ಇಲ್ಲ, ಈ ಮನೇನೆ ತಗೊಂಡ್ಬಿಟ್ಟೆ. ನೀ ಯಾವ ಶಾಡಿ ತಣ್ಣನು, ಮನೇನೆ ತಗೊಂಡಿದ್ಯಲ್ಲೋ. ನನ್ ತಂಗಿ ಅಂದ್ರೆ ನನಗೆ ಪಂಚು ಪ್ರಾಣ. ಯಾಕಂದ್ರೆ ಅಮ್ಮ ಹುಟ್ಟಬೇಕಾದ್ರೆ ಅವಳು ಈ ಕೈಯೆಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ಲು ಮಹೇಶ್ವರ. ಒಳ್ಳೆ ಬೇಡ ಕಣ, ಪಕ್ಕದ ಮನೇಲಿ ಇರು. ಆಯ್ತು, ಯಾಕೆ ಟೆನ್ಷನ್ ಮಾಡ್ಕೊತೀಯ? ಬಿಸಿ ಬಿಸಿ ಕಾಫಿ. ತಂಗ್ಯವ ಅಣ್ಣಯ್ಯ, ಅಣ್ಣಯ್ಯ ತಂಗ್ಯವ ಅಣ್ಣಯ್ಯ, ನೀನು ನೀನು ನನ್ನ ನೋಡತ್ತೆ ಇಷ್ಟ ಬಂದ್ಬಿಟ್ಟ ಅಣ್ಣಯ್ಯ.
ನಲ್ಲ ಕಡವ ನೀನಿದ್ರೆ ಏಳೇಳು ಸಮುದ್ರ ಏಳು ಸಮುದ್ರ ದಾಟ್ಯ ಗುರು. ಅಲ್ಲ ನಮ್ಮ ಅಣ್ಣ ತಂಗಿ ಪ್ರೀತಿ ಅಂದ್ರೆ ಎಷ್ಟಿರ್ಬೇಕು ಅಷ್ಟಿರ್ಬೇಕು, ಪಕ್ಕದ ಮೇಲೆ ಟೀ ಅರ್ಚಿರ್ಬಾರ್ದು. ಅಲ್ಲ ಅಲ್ಲ ಏನ್ ಸಾರ್ ಅವರು ಅಷ್ಟೇ ಸಾರ್, ಅವರಿಬ್ಬರು ಒಬ್ರಿಗೊಬ್ರಿಗೆ ನೋಡಿಕೊಂಡಾಗ ಕಾಫಿ ಎತ್ತು ಮಕ್ಕೇರಿಸ್ತಾರೋ ಇಲ್ಲ ಖಾರದ ಪುಡಿ ಎರಿಸ್ತಾರೋ ಗೊತ್ತಾಗಲ್ಲ ಸಾರ್. ಹಂಗೆ ನಾನು ಎಷ್ಟು ಸಲ ಖಾರದ ಪುಡಿ ಎರಿಸ್ಕೊಂಡಿಲ್ಲ ಸಾರ್. ಇವ್ರು ಮಾತಾಡಲ್ಲ ನೀನ್ ಇದಕ್ಕೆಯ ಅಪ್ಪ ಪುಣ್ಯಾತ್ಮ ಮಾತಾಡ್ಬೇಡ ಕಣು. ಅಲ್ಲ ಸಾರ್ ಮಾತಾಡ್ಬೇಡ ಅಂತ ಹೇಳಿದೆ ತಾನೆ. ಇವ್ನ್ ಎಷ್ಟೇ ಲಾಗಿದೆ ಅಪ್ಪ ಇನ್ನೆರಡು ಇದಕ್ಕೆ ಒನ್ ಡೈಲಾಗ್ ಹತ್ತು ನಿಮಿಷ ಹೇಳ್ತೇನೆ, ಇನ್ ಎರಡು ಇಪ್ಪತ್ತು ನಿಮಿಷ ಅವನೇ ಮಾಡಲ್ವಾ? ನಾನೇನ್ ಮಾಡ್ಲಿ ಮಹದೇಶ್ವರ, ನನ್ನ ತಂಗಿ ನಾನು ನೋಡಿದ ಆವೇಶದಲ್ಲಿ ಕಾಪಿ ತಂದು ಮೊಕ್ಕಿರ್ಬಿಟ್ಟವಳೆ. ಅದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವಳಿಗೆ ಟಾರ್ಚರ್ ಗಿರ್ಚರ್ ಏನಾರು ಕೊಟ್ರೆ ಕಾಲ್ ಮುಗಿತೀರಿ ಅಂತ ಕೆಲಸ ಮಾತ್ರ ಮಾಡ್ಬೇಡ ಮಹದೇಶ್ವರ. ತಂಗಿವ ಈ ಕಿತ್ತ ನಾಯಿಗೋಸ್ಕರ ನೀನು ಕಾಲ್ ಬೀಳೋಗುತ್ತೆ ಅನ್ನೋದಾದ್ರೆ ನಾನು ಬಿಟ್ಟೇ ಬಿಡ್ತೀನಿ. ಇನ್ನು ಏನು ಆಗಿಲ್ಲ, ಬಿಟ್ಟು ಹೋಯ್ತೀನಿ ಅಂತೇಳಿ ಸರ್. ನಾನೇನು ತಪ್ಪು ಮಾಡಿದೆ ಸರ್? ಖಾಲಿ ಅವರು ಅಷ್ಟೇ ನಿತ್ಕೊಳ್ಳಲ್ಲ ಒನ್ ಡೈಲಾಗ್ ಇಟ್ಟುದ ಹೇಳ್ತಾವ್ನಿ ಮಹದೇಶ್ವರ. ಅವಳಿಗೆ ಹಿಂಸೆ ಎಲ್ಲ ಕೊಡ್ಬೇಡ ಮಹದೇಶ್ವರ. ಕೊಡಲ್ಲ ಕಣ ಕೊಡಲ್ಲ, ಟೀಚಲ್ಲಿದ್ದು ಅವಳು ಕಾಲು ಹಿಡ್ಕೊಂಡಿದ್ದೀನಿ ಅವಳು ನೋಡ್ರಿ ತಾಳಿನ ಕಿತ್ ಬಿಸಾಕ್ತೀನಿ ಅಂತ ಅವಳೆ. ನೋಡ ನೋಡ ನಿನ್ನ ಅಣ್ಣ ನನ್ ಕಾಲು ಹಿಡಿಯೋದ್ ಬೇಡ, ನಾನ್ ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಸರಿಯಾ? ಓಕೆ ಸರಿ ಬಾ ಕೊನೆ ಬಾಯ್ ಅಣ್ಣಯ್ಯ ಟಾಟಾ ಟಾಟಾ ಹೋಗ್ ಬಾ. ಆಯ್ತು ಅನುಪಮ ಮೇಡಮ್, ನನ್ಗೆ ಒಳ್ಳೆ ಭಾವ ಸಿಕ್ಕವ್ರಲ್ಲ. ಅವನೇನೋ ಒಳ್ಳೆಯವ್ರೆ ಕಣು, ನೀನಿದ್ಯಲ್ಲ ಸಾಕು ಸಾಕು ಸಾಕು. ಚಿಕ್ಕ ಮಕ್ಳ ಹತ್ರ ಚಾಕ್ಲೇಟ್ ಕಿತ್ಕೊತೀನ ಬುದ್ಧಿ ನಿಮ್ದು? ಹಾ ಅಷ್ಟು ಮುಗ್ದೆ ನೀವು ಅಂತ ಹೇಳಿತ್ತು, ನಿಮ್ಮ ಹತ್ರ ನಾನು ಬುದ್ಧಿ ಹೇಳಕ್ ಹೇಳಿಸ್ಕೋಬೇಕಣ್ಣ. ಏ ಮಾವ ಅಲ್ಲ ಉಮ್ಮ ಅಲ್ಲ ಸರ್ ಅಂತ ಏನು ತಂಗ್ಯವ್ವ ನೀನಕವ್ವ ಕಸ ಕೊಡಿಸ್ತಾ ಇದೀಯಾ? ಅದೇನೋಪ್ಪ ಇವರೇ ಹೇಳಿದ್ ಹಿಂಗ್ ಮಾಡಂತ. ಇದಕ್ಕೆ ಏನಾಯ್ತಪ್ಪ? ಏನ್ ಮಾಡಿಸ್ತಾ ಇದ್ದೀನಿ? ಏನ್ ಮಾಡಿಸ್ತಾ ಕಸ ಓಡಿಸ್ತಾ ಇದ್ದೀನಿ ನನ್ ತಂಗಿಗೆ? ಅದೇನು ಅಂತಾನು ಗೊತ್ತಿಲ್ಲ. ಏನವ ಅದು ಪಾತ್ರೋಜ ಬ್ರಷ್ ಅಲ್ಲ ಅವಳು ಪಾತ್ರ ಉಜ್ಜ ಪ್ರಸ್ತು ಅನ್ಕೊಂಡಿದ್ದಾಳೆ. ಅವಳಿಗೆ ರಂಗಲ ಪುಡಿ ಅಂದ್ರೆ ಏನ್ ಗೊತ್ತಿಲ್ಲ, ಅಡಿಗೆ ಮನೇಲಿ ಸೌಟು ಅಂದ್ರೆ ಏನು ಗೊತ್ತಿಲ್ಲ. ನಿಮ್ಷ ಇರು ಅಪ್ಪಿ, ನಿಂಗ್ ಗಂಡ ಅಂದ್ರೆ ಎಂತ ಗೊತ್ತಾ? ಗೊತ್ತು. ಏನ್ ಹೇಳು? ಅಣ್ಣನ್ ಸ್ಥಾನ ತುಂಬಕ್ ಬಂದಿರೋ ಇನ್ನೊಬ್ಬ ಫ್ರೆಂಡ್. ನೋಡು ಅವಳಿಗೆ ಗಂಡ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವಳನ್ನ ನಾನು ಪ್ರೀತಿಯಿಂದ ಸಕ್ಕಿದ್ದೀನಿ, ಯಾಕಂದ್ರೆ ಅಮ್ಮ ನಿಮ್ಮ ಅಮ್ಮ ನಿನ್ ಕೈಯಲ್ಲಿ ಇಟ್ಟು ಹೋಗಿದ್ದಾರೆ ಅಷ್ಟೇ ತಾನೆ? ಕೈಯಲ್ಲಿ ಇಡೋ ಬದಲು ಗಂಟ್ಲಿ ಸಾಯಿಸ್ಬಿಡ್ಬೇಕಿತ್ತು ಅದಕ್ಕೆ. ಚೆನ್ನಾಗಿ ನೋಡ್ಕೋ. ಏನ್ ಚೆನ್ನಾಗಿ ನೋಡ್ಕೊಳ್ಳೋದು? ನಾನು ಯಾವನ್ ಗುಡಿಸ್ತೇನೆ? ನೀನ್ ಗುಡಿಸು ಬದೇ ಗುಡಿಸ್ಬೇಕು ತಾನೆ, ನಾನ್ ಗುಡಿಸ್ತೇನೆ. ಏನವ ನೀನು ಕಸ ಗುಡಿಸೋಂಗಾಗುತ್ತೆ ಅನ್ನೋದಾದ್ರೆ ನನಗೆ ಈ ತಾಳಿನೂ ಬೇಡ, ಈ ಗಂಡನು ಬೇಡ, ಸಮತ ಬೇಡ. ಈ ಬಾಯಿಲ್ ನಿಮಿಷ ಈ ಒಂದಿನ ಆದ್ರ ಮೇಲಾದ್ರೂ ಹೋದ್ರು ಬೇಸರಿಲ್ಲ ಗುರು, ಇವಾಗ್ಲೇ ಹೋಯ್ತೀನಿ ಅಂತ ಇರು ಒಂದ್ ನಿಮಿಷ. ಇವಾಗ ಏನ್ ಕಸ ಗುಡ್ಸೋ ತಪ್ಪ ನಿಮ್ಮ ಅಣ್ಣ? ನಾನು ಯಾವತ್ತು ಮಾಡ್ಸಿಲ್ಲ ಅವನತ್ರ ಈ ಕೆಲಸ. ಇನ್ನು ಮಾಡಲ್ಲ ಇವನು ಮಾಡಲ್ಲ ಮನೆ ಕೆಸ್ದೋಲಿದ್ದು. ಹೇಗೆವ ಬಾವ ಕಸ ಗುಡಿಸ್ತಾನೆ? ನೀನು ಬಾಯಲ್ಲಿ ಬೆಟ್ಟಿಕ್ಕಂಡು ಫ್ಯಾನ್ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಹಾಸಿಗೆ ಮೇಲೆ ಮಲ್ಕೊ ಹೋಗು. ಎಲ್ಲಿ ಎಲ್ಲಿ ಏನಕ್ಕಪ್ಪ ಬೆಟ್ಟಿಕ್ಕಂಡು? ಯಾಕೆಂದ್ರೆ ಅವಳು ನಮ್ಮ ಮುದ್ದಾಗ ಸಾಕ್ಬಿಟ್ಟಿದಿರಿ, ಯಾಕೆಂದ್ರೆ ಅವಳ ಮೇಲೆ ನನಗೆ ಪ್ರೀತಿ. ಅಮ್ಮ ಹೋಗಲಿ ಮಾವ. ಅಲ್ಲ ಸಾರ್ ಯಾಕೆ ಸಾ ಹೋಗಲ್ಲ ನನಗೆ ಇವ್ರದೇ ತರ್ಕೊಳಕಾಯ್ತಲ್ಲಿ ಇವ್ನು ಯಾಕೆ ಸಾರ್? ಮಹದೇಶ್ವರ ಇವತ್ತು ನಿಂದು ಪ್ರಸ್ತ. ಓಯ್ಯೋ ಇವನಿಗೆ ಅರ್ಜೆಂಟು ಅವನಿಗೆ. ಏನೀಗ ನಿನ್ನ ಪ್ರಸ್ತನ ನಾನೇ ರೆಡಿ ಮಾಡ್ತೀನಿ ಮಹದೇಶ್ವರ. ನೀನೇ ಇದೇನು ಭಾಗ್ಯನೋ ಏನೋ ನನ್ಗೆ. ಮಹದೇಶ್ವರ ನಿನ್ನ ಪ್ರಸ್ತನ ಅರೇಂಜ್ ಮಾಡಕ್ಕೆ ನನಗೆ ಆನಂದ ಮಹದೇಶ್ವರ. ಆನಂದ ಪರಮಾನಂದ ಪರಮಾನಂದ ಲೇ
ಯಾವನಾರು ಪ್ರಸ್ತುತ ಈ ಸಾಂಗ್ ಹಾಕತ್ತಾನೆ ಮತ್ತೆ ಮೈಯಲ್ಲೆಲ್ಲ ನಾಗರ ಹಾವ ಹಾವ ಹಾವಳಿ ಯಾಕಿಂಗಾಡ್ತೀಯೇ ಮಹೇಶ್ವರ ಇದು ಎಕ್ಸ್ಪೆಕ್ಟೇಷನ್ ಪಂಚ್ ಬಂದು ಯಾವನಾರ ತಟ್ಟೆ ತರ್ತಾರಂತ ಗೊತ್ತಿತ್ತು ಏನೋ ಏನೋ ಹಾಲು ಕೊಡೋಣ ಅಂತ ಬಂದೆ ಎಷ್ಟೊಂದು ಸಹಾಯ ಮಾಡ್ತೀಯ ನಿನ್ನಂಗೆ ಥ್ಯಾಂಕ್ಸ್ ಮಗ ಆದ್ರೆ ಒಂದು ಕಂಡೀಷನ್ ಏನು ಈ ಹಾಲನ್ನ ನೀನು ಒಬ್ಬನೇ ಕುಡಿಯಂಗಿಲ್ಲ ನನ್ನ ತಂಗಿ ಪೂರ್ತಿ ಕುಡಿದ್ಬಿಟ್ಟು ಬರೀ ಖಾಲಿ ಗ್ಲಾಸ್ ಮಾತ್ರ ನೀನ್ ಕುಡಿದ ಪ್ರಸ್ತ ಅಂದ್ರೆ ಏನ್ ಗುರು ನನ್ನ ತಂಗಿನ ಚಿಕ್ಕ ವಯಸ್ಸಿಂದ ನಾ ಪೂರ್ತಿ ಹಾಲು ಕುಡಿದ್ ಬೆಳೆದಿರೋದು ಚಿಕ್ಕ ವಯಸ್ಸಿನ ಹಾಲಲ್ಲ ಪ್ರಸ್ತುತ ಹಾಲು ನಾನು ಅರ್ಧ ಕುಡ್ದು ಅವಳಿಗೆ ಕೊಡ್ಬೇಕಲ್ವಾ ಸರ್ ಹೌದು ಸಾರ್ ಮಹೇಶ್ವರ ಪ್ಲೀಸ್ ನಿನ್ ಕಾಲ್ ಮುಗಿತೀನಿ ಮಹೇಶ್ವರ ಹಂಗ್ ಮಾತ್ರ ಮಾಡಬೇಡ ಖಾಲಿ ಬಿಡೋದಲ್ಲ ಗುರು ನಾನ್ ಹೇಳ್ತಾ ಇರೋ ಕೇಳೋ ಪ್ರಸ್ತ ಅಂದ್ರೆ ನಾನ್ ಕುಡ್ದು ಅವಳಿಗೆ ಕೊಡ್ಬೇಕು ಏನವ ಈ ಕಿತ್ತ ತಾಯಿಗೋಸ್ಕರ ನೀನು ಅವ್ನ ಕಾಲಿಗೆ ಬೀಳ್ತೀಯ ಅನ್ನೋದಾದ್ರೆ ನಂಗೆ ಫಸ್ಟ್ ಟೈಮ್ ಬೇಡ ಇದ್ಯಾಕ್ ಮಹೇಶ್ವರ ಅದು ಒಂದ್ ಲೋಟ ಯಾಕಪ್ಪ ಈ ಪ್ಯಾಕೆಟ್ ಅಲ್ಲಿ ಇರೋದು ಕುಡಿಸತ್ಲ ಅವಳಿಗೆ ತಂಗಿ ಏನ್ ಅಷ್ಟು ಬರ್ಗೆಟ್ಟಿಲ್ಲ ಈ ಹಾಲ್ನ ನಾನು ನಮ್ಮ ಮಾವ ಕಾಯಿಸ್ಕ ಕುಡಿತೀವಿ ಕುಡೀರಿ ಕುಡೀರಿ ಕುಡ್ದ ಹಾಲು ಹಣ್ಣಿನ ಏನಾರು ಬೇಕಿತ್ತ ಮಹೇಶ್ವರ ಏನಂಗಂದ್ರ ಏನ್ ಅಂತೆ ಮತ್ತೆ ಮತ್ತೆ ಬಂದ್ ತಡೀತಾನೆ ಏನಂಗಂದ್ರೆ ಎಲ್ಲ ಆಯ್ತಾ ನಿಮ್ಮ ಅಣ್ಣಂಗ್ ಚಾಪೆ ಬಿಡಿಸುತ್ತೆ ಏನಾರ ರೈತ ಕೇಳತ್ತೆ ತಂಗ್ಯವ ಚಾಪೆ ಇದ್ಯಾ ಇಲ್ಲ ಕಡವ ಬಿಂಬಿದ್ಯಾ ಇಲ್ಲ ಕಡವ ಬೆಡ್ಶೀಟ್ ಇದ್ಯಾ ಇಲ್ಲ ಕಡವ ತಂಗ್ಯವ ಚಾಪೆ ಇದ್ದದ ಇಲ್ಲ ಬೆಡ್ಶೀಟ್ ಇದ್ದದ ಇಲ್ಲ ದಿಂಬಿದ್ದದ ಸಾಯಂಕಾಲ ತನಕ ನಿಮ್ಮನೆಯಿಂದ ಅವ್ರ ಮನೆ ದಿಂಬಿದ್ದದ ಬೆಡ್ಶೀಟ್ ಇದ್ದದ ದಿಂಬಿದ್ದದ ಬೆಡ್ಶೀಟ್ ಇದ್ದದ ಅಂತ ನಾನೇನು ಒಳಗಡೆ ಕುಟ್ಕೊಂಡ್ ತಟ್ಟನಪ್ಪ ಅವ್ರ ಹಂಗೆ ಸಾಲ ಸುಮ್ನೆ ಬತ್ತಾನ ಹಂಗೆ ಸರ್ ಅಂತ ಪರ್ತಿನಕ್ಕೆ ಮಹೇಶ್ವರ ಅಂತಾರ ಶುರು ಮಾಡೋಣ ನಾಚಿಕೆ ನಮ್ಮ ಜೊತೆ ಟೂ ಬಿಟ್ಟಿದೆ ತಂಗ್ಯವ ತಂಗ್ಯವ ಅಣ್ಣಯ್ಯ ನನ್ನ ಕೂಗು ನಿಂಗ್ ಕೇಳಿಸ್ಬಿಡ್ತೇನವಣ್ಣಯ್ಯ ಸರಿ ಬಾ ಏಯ್ ಪೋಸ್ಟ್ನೇಟಲ್ಲಿ ಎಲ್ಲಿ ಕರ್ಕೊಯ್ತೆ ಗುರು ಸರಿ ಬಾ ಅಂತ ಅಲ್ಲಿ ಕಾಕಾಂಗ್ಡಿ ಮುಚ್ಚಿಬಿಡುತ್ತೆ ಅವಳಗೊಂದ್ ಲಾಲಿಪಾಪ್ ಕೊಡಿಸ್ಬಿಟ್ಬಿಡ್ತೇನೆ ನಿನ್ ತಂಗಿದ್ ಲಾಲಿಪಾಪ್ ತಿನ್ನ ವಯಸ್ಸಲ್ಲ ಒಂದ್ ವರ್ಷಕ್ಕೆ ಲಾಲಿ ಆಡೋ ವಯಸ್ಸು ಅಂದ್ರೆ ತಂಗಿ ಎಷ್ಟೇ ದೊಡ್ಡವಳಾದ್ರೂ ಚಿಕ್ಕವಳೆ ಯಾಕೆಂದ್ರೆ ಅಮ್ಮ ಅವಳ್ನ ಇದೇ ಕೈ ಮೇಲಿಟ್ಟು ಸತ್ತಿದ್ದಾಳೆ ಹೌದೌದು ಅಯ್ಯ ಸರ್ ಇವ್ರಿಗೆ ಏನ್ ಸರ್ ಹಿಂಗೆ ಇವ್ರಿಗೆ ಯಾಕೆ ಹಿಂಗ್ ಮಾಡ್ತವ್ರೆ ಅವರು ಹಂಗೆ ಸಾ ಒಂದಾನೊಂದು ಕಾಲದಲ್ಲಿ ಅವನ ಹೆಂಡತಿ ಈರುಳ್ಳಿ ಹಚ್ಚುತ್ತಿರ್ಬೇಕಾದ್ರೆ ಅವನ ತಂಗಿ ಕಣ್ಣಲ್ಲಿ ನೀರು ಬಂತು ಅಂತ ಅವನ ಹೆಂಡತಿನ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬಿಟ್ಟ ಸಾ ಎಲ್ಲದನ್ನು ಎಳ್ದು ಹೇಳ್ಬೇಡ ಕಣ ಎಲ್ಲದನ್ನು ಎಳ್ದು ಹೇಳ್ಬೇಡ ಚೆನ್ನಾಗ್ ಕಾಣಲ್ಲ ಆಯ್ತಾ ಅಲ್ಲ ಸಾ ಅಲ್ಲ ಸುಮ್ನೆ ಹೋಗಲೆ ತಂಗಿ ತಗೋ ಲಾಲಿಪಾಪ್ ಸಾಕ ಐಸ್ ಕ್ರೀಮ್ ತಿನ್ನವ ಅಯ್ಯೋ ಬೇಡಪ್ಪ ಐಸ್ ಕ್ರೀಮ್ ಯಾಕೆ ಸೀರೆ ಮೇಲೆ ಬಿದ್ದೋದ್ರೆ ಅಷ್ಟೇ ಸೀರೆ ಮೇಲೆ ಬಿದ್ದೋದ್ರೆ ನಾನು ಹೋಗಿ ತಿನ್ಕೊಂಡೆ ಐಸ್ ಕ್ರೀಮ್ ತಿನ್ಬಿಡತ್ತೆ ತಗೋ ತಗೋ ಕೊಡಿ ಅಯ್ಯೋ ಮೆಲ್ಟಾಗ್ ಹೋಗಿ ಇದೆ ತಂದ್ಬಿಡವ ಬಾವಾ ಇವಾಗ ಕರ್ಕೊಂಡು ಹೋಗು ಕರ್ಕೋಗ್ಲ ಕರ್ಕೋಗ್ಲ ಕರ್ಕೋ ಐಸ್ ಕ್ರೀಮ್ ತಿಂದ ಲಾಲಿಪಾಪ್ ತಿಂದ ಮತ್ ಪೊಟ್ನಿಡಿ ತಗೋಬರ್ಬೇಡ ಆಮೇಲೆ ಅದ್ನೂ ಓಡಿಸ್ಬೇಕು ಅಂತ ಸ್ಟೈಲ್ ಐತ್ಲಗ ಸರಿ ಹೋಗು ಒಳಗೆ ಇನ್ನೊಂದ್ ಸೌತಿ ಅಲ್ಲೋರ ನನ್ ಸುದ್ದಿ ಬಂದ್ರೆ ಗೊತ್ತಲ್ಲೋ ಮಹೇಶ್ವರ ಆಲ್ ದಿ ಬೆಸ್ಟ್ ಮಾವ ಓನಪ್ಪ ನೀನು ಶುರು ಮಾಡೋಣ
ತಂಗ್ಯವ ಬಂದಿಲ್ಲ, ಬೆಚ್ಚಿ ಬೆದರಿ ಬಿಟ್ಟ. ಎಲ್ಗೊಂಟಪ್ಪ, ಅಲ್ಲಿ ಮೈಸೂರು ದಸರಾದಲ್ಲಿ ಒಂದ್ ದೊಡ್ಡ ಜಾಯಿಂಟ್ ವೀಲ್ ಬಂದೈತಂತೆ, ಕೂರಿಸ್ಬಿಟ್ಟು ಆಡಿಸ್ಬಿಟ್ಟು ಕರ್ಕೊಂಡ್ ಬಂದ್ಬಿಡ್ತೀನಿ ತಡಿ. ಬಾಬಾ ಓಕೆ, ಅಲ್ಲಿ ತನಕ ಬಿಟ್ಟು ಬರ್ಲಾ? ಬಾಬಾ ಬಿಡ್ತೀವಿ, ಒಂದ್ ನಿಮಿಷ, ಒಂದ್ ನಿಮಿಷ ಇರೋ. ಏನ್ ಬೇಡ ಬೇಡ, ಒಂದ್ ನಿಮಿಷ ಇರೋ. ಸಮ್ಮನ್ ಹ್ಯಾವ್ ಒನ್ ಪ್ರಾಪರ್ಟಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಯಾಕೆ ಸಾ ಹೋಗಲಿ? ದಿಸ್ ಇಸ್ ಲೈಕ್ ದೊಣ್ಣೆ. ದಿಸ್ ಇಸ್ ಲೈಕ್ ದೊಣ್ಣೆ ಅಲ್ಲ, ದಿಸ್ ಇಸ್ ದೊಣ್ಣೆ. ದಿಸ್ ಇಸ್ ದೊಣ್ಣೆ, ನಿನ್ನ ಬಾಯಿಗೆ ಮೊಣ್ಣೆ. ಹೊಡಿಬೇಡಿ, ಸಾಕು. ಆಟ ಆಡ್ತಾ ಇದ್ದೀರಾ? ಪೀಕಿ ಕರ್ಕೊಂಡ್ಬಿಟ್ಟು ಪೀಕಲ್ಲಿಸ್ಬಿಟ್ಟು ಇವ್ನ್ ಬಂದು ತಟ್ಟದಂತೆ, ಅವ್ನ್ ಬಂದು ಇದ್ ಮಾಡದಂತೆ. ಮಂಚ ಮುರ್ದಿದೆ ಗುರು, ಮಂಚ ಮುರ್ದಿದೆ. ಯಾಕೆ ಮುರಿದ್ರಿ? ಅಲ್ಲ ಹೋಗ್ಬೇಕಾದ್ರೆ ಗುರು, ದುಬೈಗೆ ಟಿಕೆಟ್ ಫಸ್ಟ್ ನೈಟಿಗೆ ಹೋಗ್ಬೇಕು ನಾನು. ಬುಕ್ ಮಾಡು. ಬರೇಶ್ವರ ಏನ? ಅಲ್ಲ, ಎರಡ್ ಟಿಕೆಟ್ ನಮ್ಮಿಬ್ರಿಗ್ ಬುಕ್ ಮಾಡಿದೆ. ನಿಂಗೆ ನಿಮ್ಮಿಬ್ರಿಗ, ನಿಮ್ಮಿಬ್ರಿಗಲ್ಲ, ನಮ್ಮಿಬ್ರಿಗ್ ಬುಕ್ ಮಾಡಿದ್ದು. ನಡಿ ಅಣ್ಣ, ಅವರಿಬ್ರು ಓಡಾಯ್ತವ್ರೆ. ನಮ್ ಬ್ಯಾಂಕ್ ಹೇಗಿದ್ರೆ ಎತ್ಕೋಬೇಡ ತಂದೆ. ಇದು ಎಲ್ಲ ತುಂಬಾ ನ್ಯಾಚುರಲ್ ಆಗಿ ಮಾಡ್ತೀರಾ ಕಣೋ? ಅದು ಮಂಚ ಇತ್ತಲ್ಲ, ಅದು ಬಿದ್ದಿದ್ದ ಅಥವಾ ಗುರುಜಿ? ರಿಲೇಷನ್ ಚೆನ್ನಾಗಿತ್ತು, ತಂಗಿ ಅಂದ್ರೆ ಎಷ್ಟು ಪ್ರೀತಿ. ಅದು ಈಗಲೂ ಲಾಲಿಪಾಪ್, ಮತ್ತೆ ಅದು ಫಸ್ಟ್ ನೈಟ್ ಇಂದ ಆ ಜಾಯಿಂಟ್ ವೀಲಿಗೆ ಕೂರ್ಸ ತಗೊಳ್ಳೋದಿಲ್ಲ. ತುಂಬಾ ಚೆನ್ನಾಗಿತ್ತು. ನನಗೆ ಇಡೀ ಸ್ಕಿಟ್ ಅಲ್ಲಿ ಇಷ್ಟ ಆಗಿದೆ ಯಾವ್ದಂದ್ರೆ, ನಾನು ಕೇಳಿದೆ ಫಸ್ಟ್ ನೈಟ್ ಕೆಲವರು ಮಂಚ ಮುರಿತಾರೆ ಅಂತ ಕೇಳಿದೆ, ಬಟ್ ಫಸ್ಟ್ ಟೈಮ್ ನೋಡಿದಮ್ಮ. ಆಮೇಲೆ ಇನ್ನೊಂದು ತುಂಬಾ ಕಿವಿಗೆ ಆನಂದ ಕೊಟ್ಟಿದ್ಯಾವ್ದಂದ್ರೆ, ಜಗ್ಗಪ್ಪ ತಂಗವ್ವ ಸುಶ್ಮಿತಾ ಅಂತ ಕರೆದಿದ್ದು. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚ್ಚಿ, ನಿಜವಾಗ್ಲೂ ಫಾರ್ ದ ಫಸ್ಟ್ ಟೈಮ್ ನಿಮ್ಮಿಬ್ರು ಅಣ್ಣ ತಂಗಿಯಾಗಿ ನೋಡಿದ್ದು ಜೀವನ ಪಾವನ ಆಯ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ರು ಅಣ್ಣ ತಂಗಿಯಾಗಿ ಮಾಡಿದ್ದು. ಅಂಡ್ ತುಂಬಾ 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 ಚೆನ್ನಾಗಿತ್ತು. ಸುಶ್ಮಿತಾಗಂತೂ ಕೆಲವೊಂದು ವಿಷಯಗಳು ಏನು ಗೊತ್ತಿಲ್ದಿರೋ ತರ ಪಾಪ ಅಯ್ಯೋ ಅಂತ ಅಂತಿದ್ಲು. ಆ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿತ್ತು. ಅಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಈಗ ನಗಿಸ್ತೈರಿ. ಆನ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಮಸಮವಾಗಿ ಭಾರ ಹಂಚಿದ್ರೆ ಅದನ್ನ ಸಮಭಾರ ಅಂತ ಅನ್ಬಹುದು, ಸಮಸಮವಾಗಿ ಸಾರ ಹಂಚಿದ್ರೆ ಅದನ್ನ ಸಂಸಾರ ಅಂತ ಅನ್ಬಹುದಾ? ಇದ್ರ ಬಗ್ಗೆ ನನಗಿಂತ ನಮ್ಮ ನಂದೀಶ ಮತ್ತೆ ವರಲಕ್ಷ್ಮಿ ಸೂಪರ್ ಆಗಿ ಹೇಳ್ತಾರೆ, ಬನ್ನಿ ನೋಡ್ಕೊಂಡ್ ಬಂದ್ಬೇಡ. ನನ್ ಜೊತೆ ಡ್ಯಾನ್ಸ್ ಮಾಡಕ್ಕೆ ಯೋಗ್ಯತೆ ಇರ್ಬೇಕು. ನಾನ್ ನಿನ್ ಜೊತೆ ಡ್ಯಾನ್ಸ್ ಮಾಡಕ್ಕಿಂತ ನ್ಯೂಸ್ ಪೇಪರ್ ಓದೋದೇ ಬೆಸ್ಟ್. ಸಾಕು ರೀ, ಪೇಪರ್ ಓದೋ ನಾಟಕ ಆಡಿದ್ ಸಾಕು. ಓದೋ ಟೈಮ್ನಲ್ಲಿ ಓದಿದ್ಬಿಟ್ಟು ಹುಡುಗಿರಿಂದ ಸುತ್ತೀರಾ? ಈಗ ಪೇಪರ್ನ ಹುಡುಗಿಯನ್ನ ರೇಂಜ್ ಅಲ್ಲಿ ಇಟ್ಕೊಂಡಿರ್ತೀರಾ? ರೇ
ಆ ಪೇಪರ್ ನ ಆ ಕಡೆ ಬಿಸಾಕ್ಬಿಟ್ಟು ಒಳಗಡೆ ಬಂದ್ ಕೆಲ್ಸ ನೋಡಿ. ಮಧ್ಯರಾತ್ರಿ 12 ಗಂಟೆಗೆ 4 ಜನ ಯುವಕರು ಸೇರಿ ಹಾಳು ಮಾಡ್ಬಿಟ್ರ, ಅವಳ ಬಾಳ್ನು ಹಾಳು ಮಾಡ್ಬಿಟ್ರ. ಈ ಗಂಡಸ್ರ ಬುದ್ಧಿನೇ ಇಷ್ಟು, ಲೇ ಮನೆ ಕರ್ಕೊಂಡೋಗಿ ಬಿಟ್ರಂತೆ. ಹೆಂಗಸ್ರ ಬುದ್ಧಿನೇ ಇಷ್ಟು, ಹೂ ಸುವಾಸನೆ ಅಂತ ಹೇಳಕ್ಕೆ ಬಿಡಲ್ಲ. ಹೂವು ಸುವಾಸನೆ ಅಂತ ಹೇಳಕ್ಕೆ ಬಿಡಲ್ಲ. ಮಧ್ಯಕ್ಕೆ ಬಾಯ್ ಹಾಕ್ಬಿಟ್ಟು ಚೀವ್ಯಾ ಏನ್ ಮಾತಾಡ್ತಾನೆ ಇವನು. ಪಿಎಸ್ಸಿ ಫಾರೆಸ್ಟ್ ಓದವನಂತೆ ಹೆಂಗಸ್ರ ಜೊತೆ ಹೆಂಗ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ಯಕ್ಕ ಅಂದ್ಬಿಡ್ತಾರೆ. ನಾವ್ ಹೇಳತ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ. ಕೊನೆಗೆ ನಮ್ಮಂತ ಬರಪಾಯಿ ಗಂಡಸ್ರನ್ನ ಕ ಪ್ಲಸ್ ಕಸ ಮಾಡಿಬಿಡ್ತಾರೆ. ಏ ಗೋಲ್ಡ್ಗೆ ಇನ್ನೊಂದ್ ಹೆಸರೇ ನಮ್ಮ ಗಂಡ ಐಕ್ಲು ಕಣೆ, ನಮ್ಮ ಗಂಡ ಐಕ್ಲು ಕಣೆ. ರೇ ಇದು ರೋಲ್ ಗೋಲ್ ಜಮಾನ, ಯಾರು ನಂಬಕ್ಕಾಗಲ್ಲ. ಗಂಡ್ ಮಕ್ಕಳಂತೂ ನಂಬಕ್ಕೆ ಆಗಲ್ಲ, ಅದ್ರಲ್ಲೂ ನಿಮ್ಮನ್ನಂತೂ ಆಗತ್ತ ಇಲ್ಲ. ಹೌದಾ? ಕಳ್ಳಿ ಅಲ್ಲ ಕಣೆ, ನಾವು ಗಂಡಸ್ರೆಲ್ಲ ಸೇರ್ಕೊಂಡು ಒಂದ್ ಕಡೆ ಕೂತು ಗಾಂಧಿ ತಾತನ್ ಜೊತೆ ಮಾತಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಿಸಿದ್ರೆ ಮಧ್ಯರಾತ್ರಿ 12 ಗಂಟೆಗೆ ಅದು ನಡೂರ್ ರೋಡ್ ಅಲ್ಲಿ ನಿಮಗೇನೆ ಕೆಲಸ? ಏನೋ ಅವ್ರು ನಂತರ ಗುಡ್ ಬಾಯ್ಸ್ ಇರ್ಬೇಕು, ಕರ್ಕೊಂಡು ಮನೆ ಬಿಟ್ಟವ್ರೆ. ಏನ ನೀವು ಗುಡ್ ಬಾಯ್ಸ? ನೋವು ಮಾಡುವಾಗ ನೀನೇ ಹೇಳ್ತಾ ಇದ್ದಲ್ಲ ನಿನ್ನಂತ ಒಳ್ಳೆ ಹುಡುಗನ ಹಗಲತ್ತಲ್ಲಿ ಟಾರ್ಚ್ ಕುಡ್ಕಿದ್ರು ಕಾಣಲ್ಲ ಅಂತ. ಸಾಕ್ ಸ್ಟಾಪ್ ಮಾಡಿ ನಿಮ್ ಸರ್ಕಸ್ ಮಾತ್ನ, ಕೆಲ್ಸಕ್ ಟೈಮ್ ಆಯ್ತು ಹೊರಡಿ. ಸಂಜೆ ಗೋಬಿ ಅಂಗಡಿ ಹತ್ರ ಬೇಗ ಬಂದ್ಬಿಡಿ. ಏ ಮನೇಲಿ ಇದ್ದ ಮೊಟ್ಟೆ ಇಡ್ತೀಯ, ಅಟ್ಲೀಸ್ಟ್ ಆ ಗೋಬಿ ಮಂಚೂರಿ ಈ ಪಾನಿಪುರಿ ಈ ಕಬಾಬ್ ತಿಂತಿಯಲ್ಲ ಅದನ್ನಾದ್ರೂ ನಿಲ್ಸು, ತಿಂಗಳಿಗೆ 1,000 ಸಿಗುತ್ತೆ, ಬಾರ್ಗೇನಾದ್ರೂ ಕೊಡ್ತೀನಿ. ಏನಂದ್ರೆ ಕಟ್ಕೊಂಡು ಹೆಂಡತಿಗೆ ಗೋಬಿ ಕಬಾಬು ಪಾನಿಪುರಿ ಕೊಡ್ಸಕ್ಕಾಗ್ದೇ ಇರೋ ನೀವೆಂತ ಗಂಡಸ್ರಿ? ನಿನ್ನ ಹೊಟ್ಟೆನ ಬಕಾಸ್ರು ತಟ್ಟೆನ 10 ದಿನ ತಿನ್ನೋದ್ ನಾವು ಒಂದೇ ದಿನ ತಿಂತಾರೆ ಇವಳು. ಸರ್ ಆ ಗೋಬಿ ಮಂಚೂರಿ ಮಾರವನು ನಾವು ಮದುವೆ ಆಗಿ ಬಂದಾಗ ತಳ್ಳಗಾಡಿ ಇಟ್ಟಿದ್ದ ಸರ್, 2.5 ವರ್ಷ ಸರ್, 2 ಅಂತಸ್ತಿನ ಬಿಲ್ಡಿಂಗ್ ಕಟ್ತಾನೆ. ಸಾಕ್ ನಿಲ್ಸ್ರಿ. ರೀ ನಾನ್ ನಿಮ್ ಜೊತೆ ಸಂಸಾರ ಮಾಡಕ್ ಆಗಲ್ಲ ಆಗಲ್ಲ ಆಗಲ್ಲ. ಹೌದಾ? ಹಾ ಸರ್, ಇವಳು ಹಾರಾಟ ನಿಲ್ಸಕ್ಕೆ ನನ್ನ ಹತ್ರ ಇರೋದು ಇದೊಂದೇ ಪಾಶುಪತಾಸ್ತ್ರ. ಹೋಗ್ಲಿ ಬಿಡು, ಬೆಳಗಿನ ಜಗದ ಕೋಟ ಮುಗಿತು, ಸಂಜೆಗೆ ಒಂಚೂರು ಉಳಿಸ್ಕೋ. ಈ ಜಗಳ ಆಡ್ತಿದ್ರೆ ಕ್ಯೂಟ ಕಾಣದು. ನನ್ ಕೆಲ್ಸಕ್ಕೆ ಹೋಗ್ಬರ್ಲ, ಬೇರೆ ಏನು ಇಲ್ವಾ? ಮಜಾ ಭಾರತ ಸೆಟ್ ಅಲ್ಲಿ ಫಸ್ಟ್ ಟೈಮ್ ಕಿಸ್ ಕೊಡಕ್ ಬರ್ತಾ ಇದೆಯಾ? ಕೊಡು 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 ಕೊಡು. ಶಬಾಸ್ ಗುರು ಸರ್, ಸಖತ್ ಕೊಟ್ಲು, ಥ್ಯಾಂಕ್ ಯು. ಚೇಚಿ ವರ ಚೇಚಿ ಹೇಳಿ ಲಕ್ಷ್ಮಿ ಚೇಚಿ. ಏನಾಯ್ತು ಲಕ್ಷ್ಮಿ ಚೇಚಿ? ಅಯ್ಯೋ ಏನಾಯ್ತು ಹೇಳಿ. ವರ ಚೇಚಿ ಎನಕಿರುವುದು ಒಬ್ಬರೇ ಒಬ್ಬರು ಒಬ್ಬರೇ ಒಬ್ಬರು ಗೆಂಡ. ನಿರ್ಮಿಕ್ತವ್ರಿಗೆ 50 ಜನ ಇದಾರ ಹೇಳ ಚೇಚಿ. ನನ್ನ ಗೆಂಡ ಇದ್ರಲ್ಲ ಗೆಂಡ, ಅವರು 2 ಪಾಂಬು 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 ಬುಸ್ ಬುಸ್. ಆ ಪಾಂಬು ಆಟ ಆಡುವುದನ್ನ ನೋಡಿ ಅಯ್ಯಯ್ಯೋ ಪಾಂಬು ಜಗಳ ಆಡ್ತಿದೆಯಲ್ಲ ಅಂತ ದೊಡ್ಡ ಕಲ್ಲು ಎತ್ತಿ ಹಾಕಿ ಸಾಯಿಸಿ ಬಿಡ್ತಾರೆ ಚೇಚಿ. ಆ ಪಾಂಬು ಇವರಿಗೆ ದೊಡ್ಡ ಶಾಪ ಕೊಟ್ಟಿಬಿಟ್ಟಿದೆ. ಆ ಶಾಪದಿಂದ ನನ್ನ ಗಂಡ ಹೋದ ಜನ್ಮದಿಂದ ಈ ಜನ್ಮದವರೆಗೆ ಎಣ್ಣೆ ಹೊಡೆದು ಪಾಂಬಿನ ಹಾಗೆ ಆಡ್ತಿದ್ದಾರೆ ಚೇಚಿ.
ಯಾಚಿ, ನಾನು ಹಾಕಿದ್ದು ಡಮ್ಮಿ ಕಲ್ಲು ನೀವು ಯಾಕೆ ಓವರ್ ಆಕ್ಟಿಂಗ್ ಆಡ್ತಿದ್ರಿ? ಹಿಂಗ ಆಗ್ಬಿಟ್ಟಿದೆ ಚಾಚಿ. ಅದೆಂಗಾದ್ರೂ ಆಗ್ಲಿ, ಇದನ್ನ ನನ್ಗೆ ಹೇಳ್ತಿದ್ಯಾ ಚಾಚಿ? ಈ ಶಾಪ ವಿಮೋಚನೆಗೆ ಏನ್ ಮಾಡ್ಬೇಕೆಂದು ಡಾಕ್ಟರ್ಗೆ ಕೇಳಿದ್ರೆ ಅವ್ರು ಹೇಳಿದ್ರೆ ಒಂದು ಹೆಣ್ಣು ಪಾಮನ ಹಿಡಿದು ನಿಮ್ಮ ಗಂಡನ ಕೈಯಲ್ಲಿ ಹಿಂಗ ಲಿಪ್ ಕಿಸ್ ಕೊಡಿಸಿ ಎಲ್ಲ ಸರಿ ಹೋಗುತ್ತದೆ ಅಂತ ಹೇಳಿದ್ರು ಚಾಚಿ. ನಿಮ್ಮ ಗಂಡ ಬಿಎಸ್ಸಿ ಫಾರೆಸ್ಟ್ರಿ, ಪಾಮ್ ತುಂಬಾ ಚೆನ್ನಾಗಿ ಹಿಡಿತರಂತಲ್ಲ. ಅಯ್ಯೋ, ಮೊದ್ಲೆಲ್ಲ ತುಂಬಾ ಹಿಡಿತಾ ಇದ್ರು, ಇವಾಗ ಹೋಲ್ಡ್ ಹೋಗ್ಬಿಟ್ಟಿದೆ. ಚಾಚಿ, ನಿಮ್ಮ ಗಂಡ ಎಣ್ಣೆ ಹೊಡಿತಾರ? ವರ ಚಾಚಿ, ನೀವು ಯಾಕೆ ಕಾಲು ಎತ್ಕೊಂಡ್ಬಿಟ್ರಲ್ಲ? ಶಾಕ್. ನಮ್ಮ ಯಜಮಾನ್ರಿಗೆ ಎಣ್ಣೆ ವಾಸನೆ ಅಂದ್ರೇನೇ ಆಗಲ್ಲ. ಅವರು ಬಾರ್ ಪಕ್ಕ ಹೋದ್ರೆ ಸಾಕು, ವಾಮಿಟ್ ಬಂದಂಗಾಗುತ್ತೆ ಅಂತಾರೆ. ಎಣ್ಣೆ ಹಾಕ್ತೀರಾ ಅಂದ್ರೆ ಅಯ್ಯ ಅಲ್ಲಿಡೆ, ಸ್ನಾನಕ್ಕೂ 5 ನಿಮಿಷ ಮುಂಚೆ ಹಾಕ್ತೀನಿ ಅಂತಾರೆ. ಬರತಿ ಅಜ್ಜೆ, ಅಯ್ಯಯ್ಯೋ, ನೀವು ಎಷ್ಟು ಪುಣ್ಯ ಬಂದ್ರೆ, ನಿಮ್ಮ ಗಂಡನಂತವರ ಕೋಟಿಗೆ ಒಪ್ಪರು. ಹೌದು, ನಮ್ಮ ಯಜಮಾನರು ಒಂಥರ ಮನೆ ದೇವ್ರು. ಅಯ್ಯಯ್ಯೋ, ನಿಮ್ಮ ಗಂಡನಾದರನು ನನ್ನ ಮನೆ ದೇವರಾಗಬಾರದಾಗಿತ್ತ. ಗೋಬಿ ಚಾಚಿ, ಗೋಬಿ, ನಿಮಗೆ ಗೋಬಿ ಅಂದ್ರೆ ಇಷ್ಟ ಅಂತಲ್ಲ, ನನ್ನ ಮಗಳು ಗೋಬಿ ಮಾಡಿದಾಳೆ, ಬನ್ನಿ ಮುಕ್ಕಿ. ಗೋಬಿನಾ? ನಡೀರಿ ನಡೀರಿ, ಬಿಸಿ ಇದೆ ತಾನೆ? ಬಾಣ್ಲಿಯಲ್ಲಿ ಬೇಯ್ತಿದೆ, ಬಂದು ಬಾಯಿ ಹಾಕ್ಬಿಡಿ. ಇಟ್ಸ್ ರಾಕಿ. ಏಯ್, ನೀನ್ ಅವನಲ್ವಾ? ನೀನ್ ಇವನಲ್ವಾ? ಏಯ್, ನಿನ್ ನೋಡಿ ಎಷ್ಟು ದಿನ ಆಗಿತ್ತು, ಹೇಗಿದ್ಯಾ? ನಾನ್ ಸೂಪರ್ ಮಗ, ನೀನು? ಸಖತ್ ಆಗಿದ್ದೀನಿ. ಹೌದು, ಹಾವು ಮುಂಗ್ಸಿ ತರ ಕಿತ್ತಾಡ್ತಿದ್ದವ್ರನ್ನ ಅರ್ಶುತ್ ಕುಂಕುಮ ತರ ಜಯಂತ್ ಮಾಡಿಸಿದ್ದು ನಾನೇ. ನೆನ್ಪಿದೀನ? ಯಾರು ಮರೆತರು ನಿನ್ ಮರೆಯಕಾಗುತ್ತೇನಪ್ಪ? ನನ್ನ ಹಣೆ ಬರದಲ್ಲಿ ಹೊಸ ಲೈನ್ ಸೇರಿಸ್ತಾವ್ ನೀನು. ಏ ಬಿಡ, ಸುಮ್ನೆ ಹೋಗ್ಳು ಬೇಡ. ಫ್ರೆಂಡ್ಶಿಪ್ ಅಲ್ಲಿ ಇಷ್ಟು ಮಾಡದೇ ಇದ್ರೆ ಫ್ರೆಂಡು ಅಂತಾರೇನೋ. ಅದ್ ಸರಿ, ಅವಾಗೇನು ಹಂಗೆ, ಇವಾಗ ಹೆಂಗಳು ನೀನ್ ಎಂಟಿ? ನನ್ ಮಾತೆ ಮೀರದೇ ಇಲ್ಲ ಅವಳು. ಕುತ್ಕೋ ಅಂದ್ರೆ ಕುತ್ಕೋತಾಳೆ, ನಿಂತ್ಕೋ ಅಂದ್ರೆ ನಿಂತ್ಕೋತಾಳೆ, ಮಲ್ಕ ಅಂದ್ರೆ ಮಲ್ಕೋತಾಳೆ. ಇಲ್ಲ, ನೀನು ಬಾ ಅಂತಾಳೆ, ಕೆಲ್ಸಕ್ಕೆ ಹೋಗ್ಬೇಡ ಅಂತಾಳೆ, ಮನೆಯಲ್ಲೇ ಕೆಲಸ ಮಾಡು ಅಂತಾಳೆ. ವರ್ಕ್ ಫ್ರಮ್ ಹೋಮ್. ನಾನು ಇಲ್ಲೇನ್ ಮಾಡೋದಂತ ಆಚೆ ಹೋಗಿ ಮಾಡ್ಬರ್ತೀನಿ ಅಷ್ಟೇ. ಸಬ್ಬಾಸ್, ಇದೇ ಖುಷಿ ಪಾರ್ಟಿ ಏನಿಲ್ವಾ? ನಿನಗಿಲ್ಲ ಅಂತೇನ, ಬಾ ಮನೆಗೆ ಹೋಗಿ ನೋಡ್ಯಾನ. ಹೌದು, ನಿಮ್ ಮನೆಯಲ್ಲಿ ತುಂಬಾ ದೂರ, ಬಾ ಕೈ ಕೊಡು. ಇದೇ ಮನೆ ಬರ ಬರ. ಏನೋ, ಯಾರು ಇರಂಗ್ ಕಾಣ್ತಾ ಇಲ್ಲ. ಓ, ಹೊರಗಡೆ ತಿನ್ನಕ್ ಹೋಗಿರ್ತಾಳೆ. ಅಯ್ಯೋ, ಅವಳ ಹತ್ರ ಫೋನ್ ಇಲ್ಲ, ಏನ್ ಮಾಡೋಣ? ಪರವಾಗಿಲ್ಲ ಕಣ, ನಾ ಹೊರಗಡೆ ನೋಡೋಣ ಬಾ. ಅಪರೂಪಕ್ ಬಂದಿದ್ಯಾ, ನಿನ್ನ ಹೊರಗಡೆ ಕರ್ಕೊಂಡು ಎಣ್ಣೆ ಹೊಡ್ಸ್ಲೇನ? ಒಬ್ಬ ಡೈರೆಕ್ಟ್ರು, ಒಬ್ಬ ಆಂಕರ್, ಇಬ್ರು ಜಡ್ಜಸ್, 14 ಜನ ಕ್ಯಾಮ್ರಾಮ್ಯಾನು, 13 ಜನ ಆರ್ಟಿಸ್ಟ್, 14 ಜನ ಸೀನಿಯರ್ ಆರ್ಟಿಸ್ಟ್, 35 ಜನ ಟೆಕ್ನಿಷಿಯನ್, 50 ಜನ ಸೆಟ್ ಬಾಯ್ಸ್, 100 ಜನ ಆಡಿಯನ್ಸ್, 150 ಜನ ಸ್ಟುಡಿಯೋ ಕ್ರೂ. ಇದಕ್ಕಿಂತ ಹೆಚ್ಚಾಗಿ ಕಲರ್ ಸೂಪರ್ ಚಾನೆಲ್ ನವರು 7 ಕೋಟಿ ಕನ್ನಡಿಗರು ನೋಡ್ಲಿ ಅಂತ ಇಂತ ಅದ್ಭುತವಾದ ಮಜಾ ಭಾರತ ಸೆಟ್ ಹಾಕ್ಸವ್ರೆ. ಅನುಪಮ ಮಂಟಪ ಬಿಟ್ಟು ಆಚೆ ಕುಡಿತೀನಿ ಅಂತೀಯಲ್ಲ, ನೀನ್ ಮಜೆ ಬರ್ತಾ ಬಿಟ್ಟು ಹೋಗ್ಬಿಡು. ಇಲ್ಲೇ ಕುಡಿಯಣ, ಇಲ್ಲೇ ಕುಡಿಯಣ. ಇರು. ಅಲ್ಲ ಮಗ, ಅವ್ನು ಬಂದಿದ್ದಾನೆ ಕಣು, 6 ಬಿಯರ್ ಬಾಟಲ್ ತಗೊಂಡು ಬಾ, ಪಾರ್ಟಿ ಮಾಡೋಣ. ಈ ಬಾಟ್ಲ್ ಅಲ್ಲಿರೋ ಬಿಯರ್ ಎಲ್ಲ ನಿಮಗ್ ಕೊಡ್ತೀನಿ ಅನ್ಕೊಂಡ್ರ? ನೋ ವೇ, ಚಾನ್ಸೇ ಇಲ್ಲ ನಿಮ್ಗೆ, ಚಾನ್ಸೇ ಇಲ್ಲ ನಮ್ಗೆ. ಕುಡಿಯಕ್ ಸಾಲಲ್ಲ, ಇವ್ರಿಗೆ ಕೊಡ್ಬೇಕಂತೆ. ಇದು ನನ್ ಫ್ರೆಂಡ್ಸ್ ಕಾಯ್ತಾ ಇದಾರೆ ಅವರಿಗೆ.
ಏನು ಇಷ್ಟೊಂದ್ ಬೀರ್ ತಂದಿದ್ಯಾ ಮಗ? ಇರೋದೊಂದೇ ಜೀವನ, ಸತ್ಮೇಲೆ ಎಳ್ಳು ನೀರು, ಹೊಟ್ಟೆ ತುಂಬಾ ಬಿಯರು, ಕುಡ್ಕೊಂಡು ಎಂಜಾಯ್ ಮಾಡ್ಬೇಕು. ಶಬಾಷ್, ಕರೆಕ್ಟ್ ಆಗಿ ಹೇಳಿದೆ. ಒಂದು ಗಂಟೆಯ ನಂತರ ನಾವು ನಿಮ್ ಮನೆ ಮುಂದೆ ಕುಡಿತಾ ಇದೀವಿ. ನೀನ್ ಹೆಂಡತಿ ಬಂದ್ರೆ ಬೈಯಲ್ವೇನ? ಅವಳೇನೋ ಬೈತಾರೆ. ನಾನು ಹುಟ್ಟಿದಾಗನೆ ಪಂಟ ಬೆಳಿತಾ ಬೆಳಿತಾ ತುಂಟ, ನಿಮ್ಮೆಲ್ರಿಗೂ ಬಲಗಾಯಿ ಪಂಟ. ಆದ್ರೆ ಸಂಸಾರದಲ್ಲಿ ಮಾತ್ರ ಸೊಂಟ. ಇದೇನ್ ಮನೇನಾ ಇಲ್ಲ ಪ್ರೈವೇಟ್ ಬಾರ? ನಮ್ಮ ಮನೆ ಮುಂದೆ ಕುಳಿತಾ ಇದ್ರಲ್ಲ, ನಿಮ್ಗೆ ನಾ ಕ್ಷೇಮಾನ ಮರ್ಯಾದೆ ಏನಾದ್ರೂ ಇದ್ಯೇನ್ರು? ನೀವು ಅದ ಕುಡಿತಿದ್ದೀರಾ? ಕುಡಿತೀನಿ ಕಣೆ, ನಾನೇನ್ ಮಾಡಿದ್ರು ಸರಿನೆ, ಯಾಕಂದ್ರೆ ನಾನು ಗಂಡ್ಸು. ವರಮ್ಮ, ಆ ಪಕ್ಕದ ಮನೆ ಚೇಚಿ ಹತ್ರ ನನ್ ಗಂಡ ಶ್ರೀರಾಮ್ ಚಂದ್ರ ತುಂಡು ಅಂತ ಹೇಳ್ಕೊಂಡಿದ್ದೆ. ನೀವು ನೋಡಿದ್ರೆ ಈ ಕುರ್ದು ವಾಲಾಡ್ತಾ ಇದ್ರಲ್ಲ. ನಾನು ಅಷ್ಟೇ, ನಮ್ ಫ್ರೆಂಡ್ಸ್ ಹತ್ರ ನನ್ ಹೆಂಡತಿ ಸೀತಾದೇವಿ ಜರಾಕ್ಸ್ ಅಂತ ಹೇಳಿದ್ದೆ. ನೀನು ಇವ್ರ ಮುಂದೆ ನನ್ನ ಮರ್ಯಾದೆ ತೆಗೆದು ಬಿಟ್ಟಲ್ಲಿ. ಶಬಾಷ್ ಕಣ್ರಿ, ಶಬಾಷ್, ಒಳ್ಳೆ ಮರ್ಯಾದೆ ಕೊಟ್ರಿ. ನಿಮ್ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ರಿ. ನಿಮ್ ಕಣ್ಣೆದುರುಗಡೆ ನಾನು ಇನ್ನೊಂದು ಕ್ಷಣನೂ ಇರಲ್ಲ, ನಾನು ಈಗಲೇ ಸಾಯ್ತೀನಿ. ಇದಕ್ಕೆ ಹೇಳಿದ್ದ ಹೊರಗಡೆ ಕುಡಿಯೋಣ ಅಂತ. ಲೇ, ಅವಳಿಗೆ ಜಾಸ್ತಿ ಆಯ್ತು, ನನಗ ಅವಳು ಬೇಡ. ವರಮ್ಮ, ಅಪ್ರೂಪಕ್ಕೆ ಸಿಕ್ಕಿದ್ಯಾ? ಬೇಜಾರಾಗ್ಬೇಡ, ಎಣ್ಣೆ ಹೊಡಿತೀಯಾ? ಎಣ್ಣೆ ಕಡೆಗೆ ನನ್ ಮಗನೇ, ನನ್ನೇ ಎಣ್ಣೆ ಕುಡಿತೀಯಾ ಅಂತ ಕೇಳ್ತಿದ್ಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇದ್ದೇನ್ರೋ? ಮಾನ ಮರ್ಯಾದೆ ಅನ್ನೋದಿದ್ರೆ ಉಜ್ಕೊಂಡ ಮನೆಯಿಂದ ಹೊರಟೋಗಿ. ನಾವು ಹೋಗಲ್ಲ. ಓಹೋ, ನಿಮ್ಗೆ ಈ ಭಾಷೆಲಿ ಹೇಳಿದ್ರೆ ಅರ್ಥ ಆಗಲ್ಲ. ಮೋಸ್ಟ್ಲಿ ಅವ್ರ ಮದರ್ ಟಂಗ್ ಇರ್ಬೇಕಲ್ವಾ? ನನ್ನ ಫ್ರೆಂಡ್ಸಿಗೆ ಇಷ್ಟೇ ಈ ಸೌಮಾನ ಆದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ಅವ್ರನ್ನ ಆಚೆ ಹೋಗೋಣಕ್ಕೆ ನೀನ್ ಯಾರೇ? ಶಬಾಷ್, ಏನು ಮರ್ಯಾದೆ ಅಂದ್ರೆ ಹೇಳಿದ್ರೆ ನಾನ್ ಹೇಳ್ಬೇಕು. ಆಚೆ ಹೋಗ್ರ ಶಬಾಷ್, ಇದು ಮರ್ಯಾದೆ ಅಂದ್ರೆ ಬೇಜಾರ್ ಮಾಡ್ಕೋಬೇಡ್ರ, ದಯವಿಟ್ಟು ಆಚೆ ಹೋಗಿ. ಶಬಾಷ್, ಇದು ಮರ್ಯಾದೆ ಅಂದ್ರೆ ಆ ಪಕ್ಕದ ಮನೆ ಚೇಚಿ ಹತ್ರ ನನ್ ಗಂಡ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಪಿಟಪ್ ಕೊಟ್ಟಿದ್ದೆ. ಅಕಸ್ಮಾತ್ ಅವಳೇನಾದ್ರು ಈ ಐಭೋಗನ ನೋಡಿದ್ರೆ ಅವಳು ಹೆಸರು ಕಷ್ಟ ಬಂದ್ಬಿಟ್ಲ ರೀ. ರೀ, ನಾನು ಏನಾದ್ರೂ ಹೇಳಿ ಮೈಂಟೈನ್ ಮಾಡ್ತೀನಿ, ಹೋಗ್ರಿ. ಹೋಗಲ್ಲ ಅಯ್ಯ, ನಿಮ್ಮ ಆಯ್ತು ಬಿಡು, ಹೋಗ್ತೀನಿ. ನೀವು ಅವರಿಗೆ ಎರಡು ಹಿಂಗ ತಟ್ಟಬೇಕಿತ್ತು. ನಾಲ್ಕು ತಟ್ಟಿದ್ದೀನಿ, ಮೂಳೆ ಮುರಿದಿದ್ರು ಆಶ್ಚರ್ಯ ಇಲ್ಲ. ಅಷ್ಟೇ ಅಲ್ಲ ಚಾಚಿ, ನಿಮ್ಮ ಗೆಂಡ ಬರ್ತಾರಲ್ಲ ಗೆಂಡ, ಅವರು ಬಂದ ತಕ್ಷಣ
ಹಿಂಗ ಅವ್ರಿಗೆ ಒದಿಯಬೇಕಿತ್ತು, ಬೆಂಡ್ ಎತ್ತಿಸಬೇಕಿತ್ತು ಚಾಚಿ. ನೀವ ನೀವು ಯಾರಿಗೆ ಹೊಡೆದ್ರಿ? ಅವ್ರಿಗೆ ಹಿಂಗ ಒಡಿಯಬೇಕಂತ ನಾನು ನಿಮ್ಗೆ ಡೆಮೋ ತೋರಿಸಿದ್ದು. ಡೆಮೋ ತೋರಿಸಿದ್ರಂತೆ ಆಳದವಳು. ಪಾಂಬ ಸಿಕ್ಕತ? ಸಿಕ್ಕಿತ್ತು, ಜಾರಿ ಹೋಯ್ತು. ಚಾಚಿ ಏನೇ ಆಗಲಿ, ನಿಮ್ಮ ಗೆಂಡ ಇದ್ರಲ್ಲ ಗೆಂಡ, ಅವರು ಗುಣವಂತ, ಬುದ್ಧಿವಂತ, ರೂಪವಂತ, ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಅಂದರೆ ಅವರಿಗೆ ಪಂಚ ಪ್ರಾಣ. ಬೆಳಗಿನಿಂದ ನನಗೆ ಒಂದೇ ಆಲೋಚನೆ. ಏನು? ನಿಮ್ಮ ಗೆಂಡನಾದರೂ ನನ್ನ ಗೆಂಡ ಆಗಬಾರ್ದಾಗಿತ್ತ. ಪಾಂಬ ಪಾಂಬ, ನಿಮ್ಗೆ ಸಿಕ್ಕದ ಕೂಡಲೇ ನಿಮ್ಮ ಗೆಂಡನ್ನ ಕಳಿಸಿಕೊಡಿ. ಅಯ್ಯಯ್ಯ, ನಾನು ಒಲೆಯ ಮೇಲೆ ಪಾಲು ಇಟ್ಟು ಬಂದಿದ್ದೀನಿ ಚಾಚಿ, ಮರೆತು ಹೋಯ್ತು. ಎಂಟೆ ಗುರುವಾಯಿರಪ್ಪ. ಚಿನ್ನಿ, ನನ್ನ ಬಗ್ಗೆ ಇಷ್ಟೊಂದು ಒಳ್ಳೆ ಮಾತೇಳಿ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೆ. ಐ ಆಮ್ ವೆರಿ ವೆರಿ ಸಾರಿ. ನಾನು ಮಾನ ಉಳಿಸಿದಕ್ಕೆ ಥ್ಯಾಂಕ್ಸ್. ನಿಮ್ಗೂ ಥ್ಯಾಂಕ್ಸ್ ಕಣ್ರಿ, ನಾನು ಹೇಳಿದ ಮಾತನ್ನ ಕೇಳಿದಕ್ಕೆ. ನೋಡಿ, ಈ ತರ ರೋಡನ್ನೆಲ್ಲ ಕುಡಿಬೇಡಿ, ಅಷ್ಟು ಇಷ್ಟ ಆದ್ರೆ ಮನೆಗೆ ತಗೊಂಡ್ಬನ್ನಿ, ಮನೇಲಿ ಪಾರ್ಟಿ ಮಾಡೋಣ. ಎಲ್ರಿಗೂ ಇಂಥ ಹೆಂಡತಿ ಸಿಕ್ಬಿಟ್ರೆ ಎಣ್ಣೆ ಸ್ಕಿಟ್ಗಳೆಲ್ಲ ಹೋಗಿ ರೊಮ್ಯಾಂಟಿಕ್ ಸ್ಕಿಟ್ ಆಗ್ಬಿಡುತ್ತೆ. ಐ ಲವ್ ಯು, ಐ ಲವ್ ಯು ಟು. ಜೀವನ ಜೀವನ ಗಾಯನ. ರೀ, ಎಲ್ಲಿಗೆ ಹೋಗ್ತಿದ್ದೀರಾ? ಅದು ಪಕ್ಕದ ಮನೆ ಲಕ್ಷ್ಮಿಗೆ ಪಾಮ್ ಬೇಕಿತ್ತಂತಲ್ಲ. ಗುರುಜಿ, ಸ್ಕಿಟ್ ಹೇಗಿತ್ತು? ಇಷ್ಟು ಬಿಲ್ಡಪ್ ಕೊಟ್ಟಿದ್ದಾಳೆ ಹೆಂಡತಿ, ಏನಕ್ಕೆ ಹಾಳು ಮಾಡ್ತಾ ಇದೀಯ ಅಂದೆ. ನಾ ಏನು ಹಾಳು ಮಾಡಿದೆ ಸರ್, ಏನೋ ಫ್ರೆಂಡ್ ಮೈದ ಎಣ್ಣೆ ಹೊಡಿತಾ ಇದ್ದೆ ಸರ್. ರೋಡ್ ಸೈಡಲ್ಲಿ ಕೂತ್ಕೋಬೇಕಾ? ಅವಳು ಇರಲಿಲ್ಲಲ್ಲ, ಸ್ನ್ಯಾಕ್ಸ್ ಮಾಡಕ್ಕೆ ಯಾರು ಇರಲಿಲ್ಲ, ಅದಕ್ಕೆ ಅಲ್ಲೇ ಬರೋಣ. ಆ್ಯಕ್ಚುಲಿ ಇದರಲ್ಲಿ ಸ್ಕಿಟ್ಟಲ್ಲಿ ಹೇಳ್ಬೇಕಂದ್ರೆ ಐ ತಿಂಕ್ ಪರ್ಫಾರ್ಮೆನ್ಸ್ ಈಚ್ ಒನ್ ಆಫ್ ಯು ರಿಯಲಿ ಗುಡ್. ಬೆಣ್ಣೆ ನಮ್ಮ ಮಲಯಾಳಿ ಬೆಣ್ಣೆ ಸೂಪರ್. ಥ್ಯಾಂಕ್ ಯು ಸರ್, ಗುಡ್ ಜಾಬ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಾಕಿ, ಪಕ್ಕ ಆ ಚೇಚಿ ಚೇಚಿ ಅಕಳೆ ಆ ಲಕ್ಷಣ ಮತ್ತೆ ಆ ಭಾಷೆ ಸೂಪರ್ಬ್. ಆಕ್ಸೆಂಟ್, ಎಸ್ಪೆಷಲಿ ದ ಆಕ್ಸೆಂಟ್ ಅಲ್ಲ, ಯು ನೇಲ್ಡ್ ಇಟ್. ರಚಿತಾ ನಂಗೆ ಹೇಳೋದು ಮಲಯಾಳಂ ಆಕ್ಸೆಂಟ್ ಅಲ್ಲಿ ರಚಿ ಚೇಚಿ ರಚಿ ಚೇಚಿ ರಚಿ ಚೇಚಿ ರಜಿತಾ 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 ರಜಿತಾ. ಅಂಡ್ ವರ ಮತ್ತೆ ನಮ್ಮ ನಂದೀಶಾ, ಫಸ್ಟ್ ಆಫ್ ಆಲ್ ನಾನ್ಸಿಂಗ್ ಕಪಲ್, ಅದು ನೋಡಿದ್ರೆ ಕಪಲ್ ಅಂತಾನೆ ಅನ್ಸಲ್ಲ. ಬಟ್ ಶ್ರೀರಿ, ನಿಂದು ಸಕ್ಕದಾಗಿತ್ತು ಮಗ ಡ್ಯಾನ್ಸು, ಸೊಂಟ. ಥ್ಯಾಂಕ್ ಯು ಮೇಡಮ್, ಸೂಪರ್ ಡಾನ್ಸ್ ಅಂಡ್ ಓವರ್ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು. ಅಬ್ಬಬ್ಬಾ, ನನ್ ಕೆನ್ನೆ ಏನಾದ್ರೂ ಗಾಜಿಂದೋ ಮರದ್ದೋ ಆಗಿದ್ರೆ ಒಡ್ದೋಗಿರೋದು ನನಗ್ ಗೊತ್ತು. ನೀವು ನಕ್ಕು 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 ಇನ್ನೇನ್ ಕೆನ್ನೆ ಒಡ್ದೋಗೋ ತರ ಇರತ್ತೆ, ನಿಮ್ಗೆ ರೆಸ್ಟ್ ಬೇಕು ಅಂತ. ಟೈಮ್ ಬೇರೆ 9 ಗಂಟೆ ಆಗಿದೆ. ಸೊ ಏನ್ ಮಾಡೋಣ, ಇವತ್ತು ಹೋಗ್ತೀವಿ, ಮತ್ತೆ ನಾಳೆ ರಾತ್ರಿ 8 ಗಂಟೆಗೆ ಶಾರ್ಪ್ ಬರ್ತೀವಿ. ಅಲ್ಲಿವರೆಗೂ ನಮಗೋಸ್ಕರ ಕಾಯ್ತಾ ಇರಿ. ಮಿಸ್ ಆಗಿದ್ರೆ ಅಥವಾ ಇನ್ನೊಂದ್ಸಲ ನೋಡ್ಬೇಕು ಅನ್ಸಿದ್ರೆ ಊಟದ ನಮ್ಮ ಎಪಿಸೋಡ್ ನ ನೋಡ್ತಾ ಇರಿ. ಓಕೆನಾ? ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಶುಭರಾತ್ರಿ.